ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಗಣೇಶನ ಜೊತೆಗೆ ಹೆಣೆದುಕೊಂಡ ಕಥೆಗಳು ಹಲವಾರು ಅದರಲ್ಲಿ ಪ್ರಮುಖವಾಗಿ ಗಣೇಶ ಮತ್ತು ಇಲಿಯ ಕತೆ ಇದು ಮಕ್ಕಳಿಗೆ ತುಂಬ ಇಷ್ಟ ಆಗತ್ತೆ ಗಣೇಶ ಹಬ್ಬದ ಪ್ರಯುಕ್ತ ಗಣೇಶನ ವಾಹನವಾದ ಇಲಿಯ ಕಥೆಯನ್ನು ನಾವು ಇಂದು ನೋಡೋಣ ಗಣೇಶನ ವಾಹನವಾದ ಇಲಿ ಋಷಿಯಿಂದ ಶಾಪ ಪಡೆದ ಕ್ರೌಂಚ ಹೌದು ಗಣಪತಿ ಸವಾರಿ ಮಾಡುವ ಮೂಷಿಕ ಹಿಂದಿನ ಜನ್ಮದಲ್ಲಿ ದೈತ್ಯಾಕಾರದ ಕ್ರೌಂಚ ಎಂಬ ಹೆಸರಿನ ಪುರುಷನಾಗಿದ್ದ ಒಮ್ಮೆ ಇಂದ್ರದೇವನು ತನ್ನ ಆಸ್ಥಾನದಲ್ಲಿ ಎಲ್ಲಾ ಋಷಿ ಮುನಿಗಳನ್ನ ಕರೆದಿರ್ತಾನೆ ಈ ಸಭೆಗೆ ಕ್ರೌಂಚ ಸಹ ಬಂದಿರ್ತಾನೆ ಈ ವೇಳೆ ತನಗೆ ಅರಿವಿಗೆ ಬರದಂತೆ ಕ್ರೌಂಚ ವಾಮದೇವನೆಂಬ ಮುನಿಯ ಪಾದವನ್ನ ತುಳಿದು ಬಿಡ್ತಾನೆ ಇದರಿಂದ ಕೋಪಗೊಂಡ ವಾಮದೇವ ಉದ್ದೇಶ ಪೂರ್ವಕವಾಗಿ ನನ್ನ ಪಾದ ತುಳಿದಿದ್ದೀಯಾ ಎಂದು ನೀನು ಮೂಷಿಕನಾಗುವಂತ ಶಾಪ ನೀಡ್ತಾನೆ ಬಳಿಕ ಕ್ರೌಂಚ ಕ್ಷಮೆಯಾಚಿಸಿದಾಗ ವಾಮದೇವ ಮುನಿಗಳು ಶಾಂತರಾಗ್ತಾರೆ ಆದ್ರೆ ಒಮ್ಮೆ ಕೊಟ್ಟ ಶಾಪ ಹಿಂಪಡೆಯಲು ಸಾಧ್ಯವಿಲ್ಲ ಮುಂದಿನ ಜನ್ಮದಲ್ಲಿ ನೀನು ಶಿವನ ಮಗನಾದ ಗಣೇಶನ ವಾಹನವಾಗು ಆಗ ನೀನು ಶಾಪದಿಂದ ಮುಕ್ತವಾಗುವೆ ಅಂತ ತಿಳಿಸ್ತಾರೆ ಅದರಂತೆ ಕ್ರೌಂಚ ಆಗ್ತಾನೆ ಆದರೆ ಇಲ್ಲಿ ನೆನ್ಪಿಡಬೇಕು ಕ್ರೌಂಚ ಸಾಧಾರಣ ಇಲಿಯಾಗಿರಲ್ಲ ಇಲಿಯಾಗಿರ್ತಾನೆ ಬೆಟ್ಟಗಳನ್ನ ತಿನ್ನುವುದು ಕಾಡಿನಲ್ಲಿ ಓಡಾಡುವರಿಗೆ ತೊಂದರೆ ಕೊಡುವುದು ಮಾಡ್ತಾ ಇರ್ತಾನೆ ಈ ವಿಷಯ ಒಂದು ದಿನ ಗಣಪನಿಗೆ ತಿಳಿಯುತ್ತೆ ಗಣಪ ತನ್ನ ಕುಣಿಕೆಯನ್ನ ಎಸೆದು ಇಲಿ ತನ್ನ ಪಾದಕ್ಕೆ ಬಂದು ಬೀಳುವಂತೆ ಮಾಡ್ತಾನೆ ದೊಡ್ಡ ವಿನಾಶಕ್ಕೆ ಕಾರಣವಾದ ಇಲಿ ತನ್ನ ತಪ್ಪಿನ ಅರಿವಾಗಿ ಗಣೇಶನ ಬಳಿ ಕ್ಷಮೆಯಾಚಿಸುತ್ತಿದೆ ಆಗ ಗಣಪತಿ ಮೋಷಿಕನನ್ನ ತನ್ನ ವಾಹನವನ್ನಾಗಿ ಮಾಡಿ ಅದರಲ್ಲಿ ಏರಿ ಕುಳಿತುಕೊಳ್ತಾರೆ ಅಂದಿನಿಂದ ಗಣೇಶ ಮೂಷಿಕ ವಾಹನನ ಪ್ರಯಾಣ ಆರಂಭವಾಗುತ್ತೆ